ಆತ್ಮೀಯರೇ, ಸ್ಯಾಂಡಲ್ವುಡ್ ದುನಿಯಾ ಪ್ಲಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯ ಸ್ವಾಗತ. ಕರುನಾಡ ಚಕ್ರವರ್ತಿ ಹ್ಯಾಟ್ರಿಕ್ ಹೀರೋ ಡಾಕ್ಟರ್ ಶಿವರಾಜ್ಕುಮಾರ್, ಸ್ಯಾಂಡಲ್ವುಡ್ನ ಡೈನಾಮೈಟ್, ಸ್ಯಾಂಡಲ್ವುಡ್ನ ಚಿರ ಯುವಕ ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ಕುಮಾರ್ ಅವರು ನಂದಿನಿ ಪ್ರಾಡಕ್ಟ್ಸ್ಗಳಿಗೆ ಬ್ರ್ಯಾಂಡ್ ಅಂಬಾಸಡರ್ ಆಗಿದ್ದಾರೆ. ಒಂದು ರೂಪಾಯಿಯ ಸಂಭಾವನೆ ಪಡೆಯದೆ ಬ್ರ್ಯಾಂಡ್ ಅಂಬಾಸಡರ್ ಆದ ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ಕುಮಾರ್. ನಂದಿನಿ ಉತ್ಪನ್ನಗಳು ವಿಶ್ವವ್ಯಾಪಿ ಪ್ರಖ್ಯಾತಿಯನ್ನು ಗಳಿಸಿರುವ ಕರ್ನಾಟಕ ರಾಜ್ಯದ KMF ಕರ್ನಾಟಕ ಮಿಲ್ಕ್ ಫೆಡರೇಷನ್ ಹಾಲು ಉತ್ಪಾದನಾ ಉತ್ಕೃಷ್ಟದ ಗುಣಮಟ್ಟದ ನಂದಿನಿ ಪ್ರಾಡಕ್ಟ್ಸ್ಗಳ ಬ್ರ್ಯಾಂಡ್ ಅಂಬಾಸಡರ್ ಆಗಿ ಕರ್ನಾಟಕ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ಕುಮಾರ್ ಅವರು ಅಫಿಷಿಯಲ್ ಆಗಿ ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ. ನಂದಿನಿ ಹಾಲು ಹಾಗೂ ಅದರ ಉತ್ಪನ್ನಗಳಿಗೆ ವಿಶ್ವದಾದ್ಯಂತ ಬಹು ಬೇಡಿಕೆಯಿದೆ. ಇತ್ತೀಚೆಗಷ್ಟೇ ಕೆಲವು ದಿನಗಳಿಂದ TTDಯ ತಿರುಪತಿ ತಿರುಮಲದ ದೇವಸ್ಥಾನದ ಲಡ್ಡುಗಳಿಗೆ ನಂದಿನಿ ತುಪ್ಪವನ್ನು ಬಳಸುವುದಿಲ್ಲ ಎಂಬುದು ಸಾಕಷ್ಟು ವಿವಾದಕ್ಕೆ ಗ್ರಾಸವಾಗಿತ್ತು. ಇದರ ನಡುವೆ ನಮ್ಮ ಕರ್ನಾಟಕನ ಹೆಮ್ಮೆಯ ಬ್ರ್ಯಾಂಡ್ ನಂದಿನಿ ಹಾಲಿಗೆ ವಿಶ್ವಮನ್ನಣೆಯಿದೆ. ಭಾರತದಲ್ಲಿ ಸಾಕಷ್ಟು ಪ್ರೈವೇಟ್ ಕಂಪ್ನಿಗಳಿಂದ ಸಾಕಷ್ಟು ಕಾಂಪಿಟೇಷನ್ ನಡುವೆಯೂ ತನ್ನದೇ ಆದ ಬ್ರ್ಯಾಂಡನ್ನು ಸ್ಥಾಪಿಸಿದ ನಂದಿನಿ ಹಾಗೂ ನಂದಿನಿಯ ಪ್ರಾಡಕ್ಟ್ಸ್ಗಳು ಅಮೂಲ್ ನಂತರ ಕರ್ನಾಟಕ ಹಾಗೂ ಭಾರತದಲ್ಲಿ ಅತಿ ಹೆಚ್ಚು ಮಿಲ್ಕನ್ನು ಡಿಸ್ಟ್ರಿಬ್ಯೂಟ್ ಮಾಡತಕ್ಕಂಥ ಸಂಸ್ಥೆ KMF ನಂದಿನಿ. ಇದೀಗ ಈ ಉತ್ಪನ್ನಗಳಿಗೆ ಭಾರತೀಯ ಸಿನಿಮಾ ರಂಗದ ಧ್ರುವ ತಾರೆ ವರನಟ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರು ಬ್ರ್ಯಾಂಡ್ ಅಂಬಾಸಡರ್ ಆಗಿ ನಂದಿನಿಯ ಗಮನವನ್ನು ವಿಶ್ವವ್ಯಾಪಿ ವಿಸ್ತರಿಸುವತ್ತ ಪ್ರಾಮುಖ್ಯ ಪಾತ್ರವನ್ನು ವಹಿಸಿದರು. ತದನಂತರ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್, ಕರುನಾಡ ಯುವರತ್ನ ಪುನೀತ್ ರಾಜ್ಕುಮಾರ್ ಅವರು ಸಹ ನಂದಿನಿಯ ಪ್ರಾಡಕ್ಟ್ಸ್ಗಳಿಗೆ ಬ್ರ್ಯಾಂಡ್ ಅಂಬಾಸಡರ್ ಆಗಿದ್ದರು. ಇದೀಗ ಸ್ಯಾಂಡಲ್ವುಡ್ನ ಚಿರ ಯುವಕ, ಸ್ಯಾಂಡಲ್ವುಡ್ನ ಮೋಸ್ಟ್ ಬ್ಯುಸಿಯೆಸ್ಟ್ ನಟ ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ಕುಮಾರ್ ಅವರು ನಂದಿನಿ ಪ್ರಾಡಕ್ಟ್ಸ್ಗಳಿಗೆ ಬ್ರ್ಯಾಂಡ್ ಅಂಬಾಸಡರ್ ಆಗಿದ್ದಾರೆ. ಇದನ್ನು ಅಫಿಷಿಯಲ್ ಆಗಿ ಹೇಳಿದ್ದಾರೆ KMFನ ಚೇರ್ಮನ್ ಭೀಮಾ ನಾಯಕ್ ಹಾಗೂ MD MK ಜಗದೀಶ್. ಸ್ಯಾಂಡಲ್ವುಡ್ನ ಸೆಂಚುರಿ ಸ್ಟಾರ್ ಶಿವಣ್ಣ ಅವರನ್ನು ಭೇಟಿ ಮಾಡಿ ರಾಯಭಾರಿಯಾಗುವಂತೆ ಕೋರಿದರು. ಅದಕ್ಕೆ ಶಿವರಾಜ್ಕುಮಾರ್ ಅವರು ಯಾವುದೇ ಕಂಡೀಷನ್ಸ್ ಇಲ್ಲದೆ ಅದಕ್ಕೆ ಸಹಮತವನ್ನು ನೀಡಿದ್ದಾರೆ. ಆಗಸ್ಟ್ 1ರಿಂದ KMF ಅಧ್ಯಕ್ಷ ಭೀಮಾ ನಾಯಕ್ ಹಾಗೂ ವ್ಯವಸ್ಥಾಪಕ ನಿರ್ದೇಶಕರಾದ MK ಜಗದೀಶ್ ಅವರು ಸೆಂಚುರಿ ಸ್ಟಾರ್ ಅವರನ್ನು ಭೇಟಿ ಮಾಡಿದರು. ಈ ವೇಳೆ ನಂದಿನಿಯ ಉತ್ಪನ್ನಗಳ ರಾಯಭಾರಿಯಾಗಿ ನಂದಿನಿ ಹಾಲು ಹಾಗೂ ಹಾಲಿನ ಉತ್ಪನ್ನಗಳ ಪ್ರಚಾರವನ್ನು ಮಾಡಲು ಶಿವಣ್ಣರವರು ಒಪ್ಪಿದ್ದಾರೆ. ಡಾಕ್ಟರ್ ಶಿವರಾಜ್ಕುಮಾರ್ ಸರ್ ಅವರಿಗೆ ಕರುನಾಡಿನ ಸಮಸ್ತ ರೈತ ಬಾಂಧವರ ಪರವಾಗಿ ಹಾಗೂ ಕರ್ನಾಟಕದ ಹಾಲು ಮಹಾಮಂಡಳದ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು KMFನ ಅಧ್ಯಕ್ಷರು ಭೀಮಾ ನಾಯಕ್ ತಿಳಿಸಿದ್ದಾರೆ. ಈ ಹಿಂದೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು 2009ರಿಂದ ಈಗಿನವರೆಗೂ ನಂದಿನಿ ಉತ್ಪನ್ನಗಳ ಬ್ರ್ಯಾಂಡ್ ಅಂಬಾಸಡರ್ ಆಗಿದ್ದರು. ಅಣ್ಣವರು ಕೂಡ 1996ರಲ್ಲಿ ನಂದಿನಿಯ ಪ್ರಾಡಕ್ಟ್ಸ್ಗಳಿಗೆ ಬ್ರ್ಯಾಂಡ್ ಅಂಬಾಸಡರ್ ಆಗಿದ್ದರು. ಆಗ ವಿಶ್ವವ್ಯಾಪಿ ದೊಡ್ಡ ಮಟ್ಟದಲ್ಲಿ ಗಮನ ಸೆಳೆದಿತ್ತು. ದೊಡ್ಡ ಮನೆಯ ದೊಡ್ಡ ಸ್ಟಾರ್ಗಳೆಲ್ಲರೂ ನಂದಿನಿಯ ಉತ್ಪನ್ನಗಳ ರಾಯಭಾರಿಗಳಾಗಿದ್ದಾರೆ. ರೈತರ ಪರ ಸದಾ ತಾವಿದ್ದೀವಿ ಎಂದು ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ಕುಮಾರ್ ಅವರು ಸದಾ ನಿಂತಿದ್ದಾರೆ. ರೈತರ ಬೆನ್ನೆಲುಬಾಗಿ ಬಂಗಾರ ಸನ್ನ ಬಂಗಾರದ ಮನುಷ್ಯ ಎಂಬ ಅತ್ಯುತ್ತಮ ಸೋಷಿಯಲ್ ಕಂಟೆಂಟ್, ಸೋಷಿಯಲ್ ಮೆಸೇಜ್ ಇರತಕ್ಕಂಥ ಸಿನಿಮಾವನ್ನು ಮಾಡಿದರು. ರಾಜ್ಯದ ಹಾಗೂ ದೇಶದ ರೈತರ ಜೊತೆ ತಾವು ಸದಾ ಇರುತ್ತಾಗಿ ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ಕುಮಾರ್ ಅವರು ತಿಳಿಸಿದ್ದಾರೆ. ಹ್ಯಾಟ್ಸ್ ಆಫ್ ಟು ಯು ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ಕುಮಾರ್ ಸೊ ಇನ್ಸ್ಪಿರೇಷನ್ ಟು ಮಿಲಿಯನ್ಸ್ ಆಫ್ ಹ್ಯೂಮನ್ ಕೈಂಡ್. ಇಡೀ ಯುವ ಪೀಳಿಗೆಗೆ, ಮಾನವ ಪೀಳಿಗೆಗೆ, ಮಾನವ ಜನಾಂಗಕ್ಕೆ ಒಂದು ಸ್ಫೂರ್ತಿದಾಯಕ ಚಲುಮೆ ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ಕುಮಾರ್. ಸ್ಯಾಂಡಲ್ವುಡ್ನ ಎಲ್ಲ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ನಿಮ್ಮ ಯೂಟ್ಯೂಬ್ ಚಾನಲ್ ಸ್ಯಾಂಡಲ್ ದುನಿಯಾ ಪ್ಲಸ್ಗೆ ಸಬ್ಸ್ಕ್ರೈಬ್ ಆಗಿ ಫಾರ್ ಲೇಟೆಸ್ಟ್ ಸ್ಟ್ಯಾಂಡ್ ವಂಡರ್ಫುಲ್ ಅಪ್ಡೇಟ್ಸ್ ಅಂಡ್ ಕಾರ್ಡ್ ಆಫ್ ಲಿಮಿಟೆಡ್ ಸ್ಟೇ ಇಂಟ್ರೀಸ್ ಇಂಡಸ್ಟ್ರಿ ಸಬ್ಸೈಟ್ ಯೂಟ್ಯೂಬ್ ಚಾನಲ್ ಸ್ಯಾಂಡಲ್ವುಡ್ ದುನಿಯಾ ಪ್ಲಸ್. ಆತ್ಮೀಯರೇ, ಸ್ಯಾಂಡಲ್ವುಡ್ ದುನಿಯಾ ಪ್ಲಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಕರುನಾಡ ಚಕ್ರವರ್ತಿ ಹ್ಯಾಟ್ರಿಕ್ ಹೀರೋ ಡಾಕ್ಟರ್ ಶಿವರಾಜ್ಕುಮಾರ್, ಸ್ಯಾಂಡಲ್ವುಡ್ನ ಡೈನಾಮೈಟ್, ಸ್ಯಾಂಡಲ್ವುಡ್ನ ಚಿರ ಯುವಕ ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ಕುಮಾರ್ ಅವರು ನಂದಿನಿ ಪ್ರಾಡಕ್ಟ್ಸ್ಗಳಿಗೆ ಬ್ರ್ಯಾಂಡ್ ಅಂಬಾಸಡರ್ ಆಗಿದ್ದಾರೆ. ಒಂದು ರೂಪಾಯಿಯ ಸಂಭಾವನೆ ಪಡೆಯದೆ ಬ್ರ್ಯಾಂಡ್ ಅಂಬಾಸಡರ್ ಆದ ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ಕುಮಾರ್. ನಂದಿನಿ ಉತ್ಪನ್ನಗಳು ವಿಶ್ವವ್ಯಾಪಿ ಪ್ರಖ್ಯಾತಿಯನ್ನು ಗಳಿಸಿರುವ ಕರ್ನಾಟಕ ರಾಜ್ಯದ KMF ಕರ್ನಾಟಕ ಮಿಲ್ಕ್ ಫೆಡರೇಷನ್ ಹಾಲು ಉತ್ಪಾದನಾ ಉತ್ಕೃಷ್ಟದ